ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಗೋಪಾಲಯ್ಯ ಬಿರುಸಿನ ಪ್ರಚಾರವನ್ನ ಈಗಾಗಲೇ ನಡೆಸುತ್ತಿದ್ದಾರೆ. ಕಮಲಾನಗರದ ಕಸ್ತೂರಿ ಬಡಾವಣೆಯಲ್ಲಿ ಇವತ್ತು ಗೋಪಾಲಯ್ಯನವರ ಮತ ಪ್ರಚಾರ ಆರಂಭ ಆಗಿದೆ. ಮಾಜಿ ಶಾಸಕ ಬಿಜೆಪಿ ಒಬಿಸಿ ಮೋರ್ಚಾದ ಅಧ್ಯಕ್ಷ ನೆಲ ನರೇಂದ್ರ ಬಾಬು ಸಾಥ್ ಕೊಡ್ತಿದ್ದಾರೆ. ಈ ಕ್ಷೇತ್ರವನ್ನ ಕೈಲಾದ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದೀನಿ, ಜನಸಾಮಾನ್ಯರ ಕುಂದುಕೊರತೆಗಳು ಏನೇ ಇದ್ರೂ ಕೂಡ ಅದನ್ನು ನಿವಾರಿಸಿದ್ದೀನಿ. ಕೋವಿಡ್ ಸಂದರ್ಭದಿಂದ ಹಿಡಿದು ಈವರೆಗೂ ಪ್ರತಿಯೊಬ್ಬ ಕ್ಷೇತ್ರದ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಮಾತನಾಡಿದ್ದಾರೆ. ನಮ್ಮ ಹಿರಿಯ ಪ್ರತಿನಿಧಿ ವಿಶೇಷ ಪ್ರತಿನಿಧಿ ಅರುಣ್ ಬಿ ಎ ಗೋಪಾಲಯ್ಯ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ರು ಗೋಪಾಲಯ್ಯ, ನೋಡ್ಕೊಂಡು ಬರೋಣ. ಈಗ ನಮ್ಮ ಮುಂದಿದ್ದಾರೆ ಸಚಿವ ಗೋಪಾಲಯ್ಯ ಅವರು. ಹೇಗೆ ನಡೀತಾ ಇದೆ ಸರ್ ಎಲೆಕ್ಷನ್ ಪ್ರಚಾರ? ಸರ್, 270 ಬೂತ್ಗಳಲ್ಲೂ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ. ಕರೋನಾ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ಇರತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಸಂಪೂರ್ಣವಾಗಿ ಪ್ರತಿ ಬಡಾವಣೆಯಲ್ಲಿ ಅವರಿಗೆ ಪುಟ್ಕಿಟ್ ಇಡಬೇಕಾ, ಮೆಡಿಸಿನ್ ಬೇಕಾ, ಆಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದು ಅತ್ಯಂತ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ನರೇಂದ್ರ ಬಾಬು ಅವರು ಮಾಜಿ ಶಾಸಕರು ನನ್ನ ಸ್ನೇಹಿತರು, ಅವ್ರ ಕಾಲದಲ್ಲಿ ಅವ್ರು ಮಾಡಿದ್ರೆ ಅದಾದ ನಂತರ ನನಗೇನು ಅವಕಾಶ ಸಿಕ್ಕಿದೆ. ಇವತ್ತು ಭಾಗಶಃ ಅಭಿವೃದ್ಧಿ ಆಗಿದೆ, ಜನ ನೆಮ್ಮದಿಯಿಂದ ಇದ್ದಾರೆ. ಇದರಿಂದ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೋಪಾಲಯ್ಯ ಅವರಿಗೆ ಮತವನ್ನು ಕೊಡಬೇಕು ಅಂತ. ದಾಖಲೆಯ ಮತವನ್ನು ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬರುತ್ತೆ. ಮತ್ತು ರಾಜ್ಯದಲ್ಲಿ ನಮ್ಮ ಗುರಿ ಏನಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರಾಜ್ಯದ ಜನತೆಯನ್ನು ಕೇಳಿದರೆ 140 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೇವೆ. ಜೊತೆಗೆ ನಿನ್ನೆಯಷ್ಟೇ JDS ಪ್ರಣಾಳಿಕೆ ಕೂಡ ಬಿಡುಗಡೆ ಆಗಿದೆ. 5 ಸಿಲಿಂಡರ್ ಫ್ರೀ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಮಹಿಷಾಸನ ಹೆಚ್ಚಳ ಮಾಡ್ತೀವಿ, ಪಂಚರತ್ನ ಹತ್ರ ರಥಯಾತ್ರೆ ಏನ್ ಹೇಳಿದ್ರು ಎಲ್ಲವನ್ನು ಕೂಡ ಮತ್ತೆ ರಿಪೀಟ್ ಮಾಡಿದ್ದಾರೆ. ಆ ಒಂದು ಪ್ರಣಾಳಿಕೆಯಿಂದ ಬಿಜೆಪಿ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ನ ಪ್ರಣಾಳಿಕೆ ಬೋಗಸ್. ಈ ಚುನಾವಣೆಯಲ್ಲಿ 10ನೇ ತಾರೀಕಿಗೆ ನಡೀತಾ ಇದೆ ಮೇ ಚುನಾವಣೆಯಲ್ಲಿ, 13ನೇ ತಾರೀಕು ರಿಸಲ್ಟ್ ತೋರಿಸಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಚ್ಚಿನ ಸ್ಥಾನಗಳಿಗೆ ಬಂದು ಏಕಾಂಗಿಯಾಗಿ ರಾಜ್ಯದಲ್ಲಿ ಮೋದಿಜಿಯವರ ನಾಯಕತ್ವದಲ್ಲಿ ಈ ರಾಜ್ಯದ ಜನತೆ ಓಟ್ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಷದ ಹಾವು ಅಂತ ಹೇಳಿ ಆರೋಪ ಮಾಡಿದ್ದಾರೆ, ಎಷ್ಟು ಸರಿ ಅಂತ ನಿಮ್ಗನ್ಸ? ನೋಡಿ, ನಮ್ಮ ಪಕ್ಷದ ಹಿರಿಯರೆಲ್ಲ ಉತ್ತರವನ್ನ ಕೊಟ್ಟಿದ್ದಾರೆ. ಅವರ ವಯಸ್ಸಿಗೆ ಅವರು ರಾಜಕಾರಣದಲ್ಲಿ ಬಾಲ ಹಿರಿಯರು, ಪ್ರತಿಯೊಬ್ಬರು ಒಂದು ಗೌರವನ ಕೊಡ್ತಕ್ಕಂಥದ್ದು ಅವರ ಕರ್ತವ್ಯ. ತೀರ್ಪು ಕೊಡ್ತಕ್ಕಂಥದ್ದು ಈ ರಾಜ್ಯದ ಮಹಾಜನತೆ ಅದನ್ನ ಅವರು ಆಡಿರ್ತಕ್ಕಂಥ ಮಾತನ್ನ ವಾಪಸ್ ತಗೋಬೇಕು ಅಂತಕ್ಕಂಥದ್ದನ್ನ ನಾನು ಆಗ್ರಹಪಡಿಸ್ತೇನೆ. ಒಟ್ಟಾರೆಯಾಗಿ ಗೋಪಾಲಯ್ಯವರು ಸಂಪೂರ್ಣವಾಗಿ ಗೆಲ್ಲುವ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಹೆಚ್ಚಿನ ಒಂದು ಮತವನ್ನ ಪಡೆದುಕೊಂಡು ತಾವು ಗೆಲ್ತೀವಿ ಅನ್ನುವಂತ ವಿಶ್ವಾಸ ಗೋಪಾಲಯ್ಯನವರಿಗಿದೆ. ಸುಧೀರ್ ಜೊತೆ ವಿ ಎ ಅರುಣ್, ಪವರ್ ಟಿವಿ. ಈಗ ನಮ್ಮ ಮುಂದಿದ್ದಾರೆ.